ಬಗ್ಗೆ ತೇಜಾವಧಿ ಮಾಡ್ತದೆ. ಬಹಳ ಮೊದಲಿಂದ ನನಗೆ ರಾಜಕಾರಣ ಅಂತ ಹೇಳಿದ್ರೆ ನನಗೆ ಅಂತ ಕಷ್ಟ. ಟೀಕೆಗೂ ಒಂದು ಇತಿಮಿತಿಗಳಿದೆ. ನಮ್ಮ ಎದುರಾಳಿಯೂ ಕೂಡ ಹೌದೌದು ನಂಗೆ ಟೀಕೆ ಮಾಡ್ಬೇಕು ಅಂತಾರೆ. ನಮ್ಮ ಮೊದಲ ಕಾಲದಲ್ಲಿ ಹಿಂಗೆ ಟೀಕೆ ಮಾಡ್ಕೊಂಡೆ ಬಂದಿದ್ದೀವಿ, ಅದೇನು ಮಾಡೋಕ್ಕಾಗಲ್ಲ. ಈ ಒಂದು ಮೆಚ್ಯೂರಿಟಿ ಲೆವೆಲ್ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ. ಅದು ಅವ್ರಿಗೆ ಬರಲಿಲ್ಲ, ನಮಗೆಲ್ಲ ಬಂದಿದೆ. ಹಾಗಾಗಿ ಅವ್ರ ಬಗ್ಗೆ ಅದಕ್ಕಿಂತ ಹೆಚ್ಚಿಗೆ ನಾನು ಹೇಳಲ್ಲ. ಆದರೆ ಅವ್ರಿಗೆ ಗಾಬರಿ ಏನಾಗಿತ್ತು ಅಂದರೆ, ಒಂದು ಮಂಜದ ಗೌಡರ ಕಟ್ಟ, ಅವ್ರಿಗೆ ಮುಂದಿನ ಸರಿ ಟಿಕೆಟ್ ಸಿಗ್ತದೆ ಅನ್ನೋ ಗ್ಯಾರಂಟಿಯೇ ಇಲ್ಲ. ಇನ್ನೊಂದು ನನ್ನ ಅಭಿವೃದ್ಧಿ ಪರ್ವ, ಅವ್ರ 10 ವರ್ಷದಲ್ಲಿ ಏನು ಮಾಡಿದೆ ಅನ್ನೋದನ್ನ ನಾನು ಅದನ್ನು ಸೇರಿ ನಾನು ಈ ವರ್ಷದಲ್ಲಿ ಮಾಡಿದ್ದೀನಿ. ಒಂದು 1,000 ಕೋಟಿಗಿಂತ ಹೆಚ್ಚು ಹಣ ತಂದು ಈ ಕ್ಷೇತ್ರ ನೀವು ಎಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿನಲ್ಲಿ ಹೋಗಿವ್. ನೀವು ನೋಡಿದ್ರ ಎಷ್ಟು ಪ್ರೋಗ್ರಾಮಿ ಬಂದಿದೆ ಪ್ರಾಮಾಣಿಕವಾಗಿ ಒಂದು ಬದ್ಧತೆಯಿಂದ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಅನೇಕ ಅಪಾದನೆಗಳನ್ನು ಅವ್ರು ಮಾಡಿದ್ದಾರೆ. ಮೊದಲನೇದಾಗಿ ಅವ್ರು ಹೇಳುದು, ಮೊನ್ನೆ ಪೊಲೀಸ್ ಆಯ್ಕೆಯಲ್ಲಿ ಏನೋ ಫ್ರಾಡ್ ನಡೆದಿದೆ. ಇವ್ರು ಈಗ ಹೇಳ್ತಾ ಇದ್ದಾರೆ ನನಗೆ ಅದು ಡಿಫೆಕ್ಟ್ ಆಗಿದೆ ಅಂತ ಹೇಳಿ ಒಂದು ದಾಖಲಾತಿ OMRC ಸಿಕ್ತು ನನ್ನ ಕೈ. ಕೇವಲ 2 ಗಂಟೆ ಒಳಗೆ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅದನ್ನ COD ಹಸ್ತಾಂತರ ಮಾಡಿದ್ದೀನಿ. ಯಾಕಂದ್ರೆ ರೆಗ್ಯುಲರ್ ಪೊಲೀಸ್ ಅದನ್ನ ಎನ್ಕ್ವೈರಿ ಮಾಡಲಿಕ್ಕೆ ಈ ಬಿಸಿನಲ್ಲಿ ಕಷ್ಟ ಆಗ್ತದೆ, ತಕ್ಷಣ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಾನೇ COD ಹಾಕಿ. ಇದನ್ನು DGP ಅವರು ಮೊನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರು, ಗೃಹ ಸಚಿವರು ಇದನ್ನ ಕೊಟ್ಟಿದ್ದಾರೆ, COD ವಹಿಸಿದ್ದಾರೆ. ಸರ್ ಅವ್ರ ಬಗ್ಗೆ ಲಿಂಕ್ ಇದೆ ಅಂತ ಹೇಳಿದ್ರೆ, ಈಗ ನಿಮ್ ಜೊತೆಗೆಲ್ಲ ನಾನು ಚಾ ಕುಡಿತಾ ಇದ್ದೀನಿ. ಅವ್ರು ಯಾರು ಫೋಟೋ ಹೊಡೆದಿದ್ದಾರೆ ನನಗಿಲ್ಲಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಪರಾಧಿಗಳು ನನಗೆ ಯಾವ ಕಲ್ಪನೆ ಇರೋದಿಲ್ಲ. ಅವರು ಎಲ್ಲ 40-45 ವರ್ಷದ ಸಾರ್ವಜನಿಕ ಜೀವನ. ನಾನು ಗುಲ್ಬರ್ಗಕ್ಕೆ ಹೋದಾಗ ನನ್ನ 2 ಜನ MLAಗಳಿದ್ರು, 5-6 ಜನ ಕಾರ್ಯಕರ್ತರು ಇದ್ರು. ಹೋಗುವಾಗ ಅವ್ರು ಮನೆಗೆ ಬಂದು ಹೋಗ್ಬೇಕು ಅಂತ ಹೇಳಿ ಅವರು ಹೀಗೆ ರಸ್ತೆ ಪಕ್ಕದಲ್ಲೇ ಅವ್ರು ಬಂದಿದ್ರು. ನನ್ನ ಮನೆಗೆ 1 ನಿಮಿಷ ಬಂದು ಹೋಗ್ಬೇಕು, ಟೀ ಕೊಡೋದು. ನಮ್ಮ MLAಗಳು ಹೇಳಿದ್ರು ಒಳ್ಳೆಯವರು ಇದ್ದಾರೆ, ತುಂಬ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ, ಹೋಗಿ ಬರೋದು ಒಳ್ಳೆಯದು. ಜಸ್ಟ್ 5 ನಿಮಿಷ ಅವ್ರ ಮನೆಯೊಳಗೆ ಹೋಗಿದ್ದೀವಿ, ಅಷ್ಟರೊಳಗೆ ಒಂದು ಹಾರ ಹಾಕಿದ್ದಾರೆ, ಫ್ಯಾಮಿಲಿ ಜೊತೆಗೆ ಒಂದು ಫೋಟೋ ತೆಗೆಸಿದ್ದಾರೆ. ನಮ್ಮ 2 MLAಗಳು ನನ್ನ ಜೊತೆಗೆ ಇದ್ರಲ್ಲಿ